ರಾಮಾಯಣದ ಸೀತೆಯ ಆಹಾರ ಕ್ರಮದ ಬಗ್ಗೆ ಪೆರಿಯಾರ್ವಾದಿ ಚಿಂತಕಿ ಕಲೈ ಸೆಲ್ವಿ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ನಿನ್ನೆ ನಡೆದಂತಹ ಮೌಢ್ಯ ಸಾಮಾಜಿಕ ಹೋರಾಟಗಳು ಒಂದು ಚಿಂತನಾ ಸಮಾರಂಭದಲ್ಲಿ ಮಾತನಾಡಿದ ಕಲೈ ಸೆಲ್ವಿ, ಸೀತೆಗೆ ಜಿಂಕೆ ಮಾಂಸ ಅಂದರೆ ತುಂಬ ಇಷ್ಟ, ಹಂದಿ ದನ ಮತ್ತು ಹಾವಿನ ಮಾಂಸ ತಿಂದಿದ್ದಾರೆ, ಅರಣ್ಯದಲ್ಲಿದ್ದಾಗ ಮಾಂಸ ಸೇವನೆ ಮಾಡಿದ್ದಾರೆ, ದನದ ಮಾಂಸವನ್ನು ತುಪ್ಪದಲ್ಲಿ ಹುರಿದು ತಿಂತಾ ಇದ್ರು ಅಂತೆಲ್ಲ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ಭಾರತದ ಸಂವಿಧಾನದ ಪ್ರಕಾರ ಹಾಗೂ ಕಾನೂನು ಪ್ರಕಾರ ಸೀತೆ ಇಂದು ಬದುಕಿದ್ರೆ ಜೈಲಿನಲ್ಲಿರಬೇಕಿತ್ತು, ಅದೇ ನಾವು ಈಗಿನ ಕಾಲದಲ್ಲಿ ಜಿಂಕೆ ಮಾಂಸ ತಿಂದಿದ್ರೆ ಅರಣ್ಯ ಕಾಯ್ದೆಯಡಿ ಬಂಧನವಾಗ್ತಿತ್ತು ಅಂತೆಲ್ಲ ವಿವಾದಾತ್ಮಕ ಅಸಂಬದ್ಧ ಹೇಳಿಕೆ ಕೊಟ್ಟಿದ್ದಾರೆ. ಏನಾದರೂ ರಾಮ ಇದ್ದಿದ್ರೆ ಈ ವುಡ್ ಹ್ಯಾವ್ ಬೀನ್ ಅರೆಸ್ಟೆಡ್ ಅಂಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಜಿಂಕೆ ಮಾಂಸ ತಿಂದಿದ್ದಾರೆ, ಹಂದಿ ಮಾಂಸ ತಿಂದಿದ್ದಾರೆ, ಹಾವು ಮಾಂಸ ತಿಂದಿದ್ದಾರೆ ಅವರು. ಸೀತೆಗೆ ಜಿಂಕೆ ಮಾಂಸ ಅಂದ್ರೆ ಇಷ್ಟ, ಎಲ್ಲ ಆಗಿದೆ. ದನದ ಮಾಂಸವನ್ನು ಹಸು ತುಪ್ಪದಲ್ಲಿ ಹುರಿದು ಕೊಟ್ಟಿದ್ದಾರೆ ಅರಣ್ಯ ಕಾಂಡದಲ್ಲಿ ಇದ್ದಾಗ. ಇವಿಷ್ಟೆಲ್ಲ ನಡೆದಿದೆ. ಜಿಂಕೆ ಈಗೇನಾದ್ರೂ ಇದ್ರೆ ಇವ್ ಹ್ಯಾವ್ ಗಾನ್ ಅಂಡರ್ ಗಾನ್ ಡೊಮೆಸ್ಟಿಕ್ ವೈಲೆನ್ಸ್.